ಅಂಬೇಡ್ಕರ್ ನಮ್ಮ ಅಸ್ತಿತ್ವದಲ್ಲಿ ಇಲ್ಲದ ದಿನ ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದವರು ನಾವು ಅನ್ನೋ ಸ್ಟೇಟ್ಮೆಂಟ್ ಅನ್ನು ನೀವು ಕೇಳಿಸಿಕೊಂಡ ಮೇಲೂ ಕೂಡ ಇವನ್ ಕಂಡ್ರೆ ಅವನಿಗಾಗಲ್ಲ ಅವನ್ ಕಂಡ್ರೆ ಇವನಿಗಾಗಲ್ಲ ಸಂಘಟನೆಗಳು ಮುಚ್ಚು ನೂರು ಹಿಂಗೇ ಹೊಡೆದಾಡ್ಕೊಂಡು ಸಾಯ್ತಾ ಇರೋಣ ನಾವು ಅಂಬೇಡ್ಕರ್ ಹೊಡೋಗ್ತಾರೆ ಉಳಿಸ್ಕೊಳ್ಳೋಣ ಅಂಬೇಡ್ಕರ್ನ ಜಾತಿ ಧರ್ಮ ಭೇದಗಳನ್ನು ಮರೆತು ಈ ದೇಶದ ಪ್ರತಿಯೊಂದು ಸಮಸ್ಯೆ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಹೋಗದೇ ಸರ್ ಸಂವಿಧಾನ ಈ ದೇಶದಲ್ಲಿ ಇದ್ದಷ್ಟು ದಿನ ಮಾತ್ರ ನಾವೆಲ್ಲರೂ ಸೇಫ್ ನಾವು ಅಂಬೇಡ್ಕರ್ ಹಿಸ್ಟರಿ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಅಂಬೇಡ್ಕರ್ನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಮಾತಾಡಬೇಕಾಗಿದೆ ಅಂಬೇಡ್ಕರ್ ಹಿಸ್ಟರಿ ಪುಸ್ತಕಗಳು ಸಿಗ್ತವೆ ಎಲ್ಲರ ಕೈಯಲ್ಲಿ ಪುಸ್ತಕ ಕೊಟ್ಟರೆ ಪ್ರೋಗ್ರಾಂ ಮಾಡೋಕ್ಕಾಗ್ತಾನೆ ಇಲ್ಲ ಓ ಹೌದಂತೆ ಹಿಂಗಾಯ್ತಂತೆ ಪಾಪ ಅಯ್ಯೋ ಹೀಗೆ ಈ ಸಿಟ್ಟು ಸಿಟ್ಟು ಬರಬೇಕು ಆಕ್ರೋಶ ಬರಬೇಕು ಆಕ್ರೋಶ ಬರಬೇಕಾಗಿದ್ದು ಈ ತಾರತಮ್ಯದ ವಿರುದ್ಧ ಇನ್ನೊಂದು ಧರ್ಮದ ವಿರುದ್ಧ ಅಲ್ಲ ಒಸಮಾ ಬಿನ್ ಲ್ಯಾಡನ್ ಬಾಂಬ್ ಬಿಟ್ರೆ ನಿಮ್ಮ ಪಕ್ಕದ ಮನೆಯ ತರಕಾರಿ ವ್ಯಾಪಾರಿ ಇಬ್ರಾಹಿಂ ಸಾಬ್ರನ್ನ ಯಾಕ್ರಿ ಟಾರ್ಗೆಟ್ ಮಾಡ್ತೀರಾ ಸಂಬಂಧನೇ ಇಲ್ಲವಲ್ಲ ಲ್ಯಾಡನ್ ಕಾರಣಕ್ಕೆ ನೀವು ಇಬ್ರಾಹಿಂ ಸಾಬ್ರನ್ನ ಹೇಗೆ ದ್ವೇಷ ಮಾಡಬಾರ್ದು ಅದೇ ಥರ ಉಮೇಶ್ ರೆಡ್ಡಿ ರೇಪಿಸ್ಟ್ ಅನ್ನೋ ಕಾರಣಕ್ಕೆ ಹಿಂದೂಗಳನ್ನೆಲ್ಲ ರೇಪಿಸ್ಟ್ ಅನ್ನೋಕ್ಕಾಗತ್ತಾ ಲಾಜಿಕ್ ಅಲ್ವಾ ಪ್ರತಿ ತಪ್ಪನ್ನು ವ್ಯಕ್ತಿಗತವಾಗಿ ನೋಡಿ ನಾವು ಪ್ರಶ್ನೆ ಮಾಡದೇ ಇದ್ದಾಗ ನಾವು ಕಾಂಪ್ರಮೈಸೇ ಮಾಡ್ತಾ ಹೋದಾಗ ಯಾಕಪ್ಪ ತುಂಬ ದೊಡ್ಡವರು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ರೆ ನಿಮ್ಮ ಮಕ್ಕಳು ಅವರ ಮಕ್ಕಳು ಅವರ ಮೊಮ್ಮಕ್ಕಳ ಕಾಲಕ್ಕೂ ಅಂಬೇಡ್ಕರ್ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿನ ಮುಸಲ್ಮಾನ ಯಾರು ಸರ್ ಅರಬ್ಬಿಂದ ಬಂದವನ ಅವನು ಕೂಡ ಒಂದು ಕಾಲದ ದಲಿತ ಅವನು ಕೂಡ ಇಲ್ಲಿನ ಮೂಲ ನಿವಾಸಿ ಯಾಕೆ ಹೋದ ಆತ ಮುಸಲ್ಮಾನ ಧರ್ಮಕ್ಕೆ ಯಾಕೆ ಹೋದ ಅಂಬೇಡ್ಕರ್ ಅವರ ಬೌದ್ಧ ಧರ್ಮಕ್ಕೆ ಯಾಕೆ ಹೋದ್ರು ಯಾಕೆ ಈ ಮತಾಂತರಗಳಾಗ್ತವೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿದ್ ಬಿಟ್ಟು ಮತಾಂತರವನ್ನೇ ನಾವು ತಡೆಯುತ್ತೇವೆ ಯಾವ ಅನುಮಾನನ ಇಟ್ಕೊಬೇಡಿ ಶಾಶ್ವತವಾಗಿ ಅಧಿಕಾರದಲ್ಲಿ ಠಳಾಯಿಸೋದಕ್ಕೋಸ್ಕರ ಇವರು ಮಾಡ್ತಾ ಇರುವಂತ ಮಹಾ ಷಡ್ಯಂತ್ರ ಇದು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮುಸಲ್ಮಾನರನ್ನ ಭೂತದಂತೆ ತೋರಿಸಿ ದಲಿತರನ್ನ ಗುಲಾಮರನ್ನಾಗಿಸಿ ಶಾಶ್ವತವಾಗಿ ಸದೆ ಬಡಿಯುವುದೇ ಅವರ ರಣತಂತ್ರ ಅನ್ನೋದನ್ನ ನೆನಪಿಡ್ಕೊಳ್ಳಿ ಅಂಬೇಡ್ಕರ್ ಅವರನ್ನ ನಾವು ಉಳಿಸ್ಕೊಬೇಕು ಅಂದ್ರೆ ಈ ಸೂಕ್ಷ್ಮತೆಗಳನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ಇಷ್ಟ ಹೇಳ್ತಾ ಇದ್ದೀನಿ ಇದು ಯಾವ್ದೋ ಕಾಂಗ್ರೆಸ್ ಇತ್ತು ಅವರಿಗೆ ಇದು ಭಾರತ ರತ್ನ ಕೊಡ್ಲಿಲ್ಲ ಇನ್ನೊಂದು ಕೊಡ್ಲಿಲ್ಲ ಅಂತ ಇಡೀ ಪ್ರಪಂಚದಲ್ಲಿ ಭಾರತ ದೇಶದಿಂದ ವಿಶ್ವರತ್ನ ಅಂತ ಕರೆಸಿಕೊಂಡ ಈ ಅಂಬೇಡ್ಕರ್ಗೆ ಯಾರು ಏನು ಕೊಟ್ರೆ ಏನ್ರಿ ಏಕೈಕ ವಿಶ್ವರತ್ನ ಯಾರ ಕೈಲೂ ಪಡ್ಕೊಳ್ಳೋಕ್ಕಾಗಲಿಲ್ಲ ಯಾರ ಕೈಲೂ ಪಡ್ಕೊಳ್ಳೋಕೆ ಸಾಧ್ಯನೂ ಇಲ್ಲ ಇಂಥ ಮಹಾನಾಯಕ ಈ ಮಹಾನಾಯಕ ಈ ಮಹಾನಾಯಕ ಕೊಟ್ಟ ಸಂವಿಧಾನ ಇಟ್ಕೊಂಡು ನಾವು ಬಾಡಿಗೆ ಮನೆ ನಮಗೆ ಕೊಡಲ್ಲ ಅನ್ನೋ ಕೀಳರ ಮೇಲೆ ಬದುಕಬೇಕಾ